हेलो। हाँ सर नमस्ते। हाउ आर यू ऑल सर? हौदप्पा। नमस्ते सर। सर ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹೌದಪ್ಪಿ। ನಾನು ನಿಮ್ಮ ಅಭಿಮಾನಿ. ನಿಮ್ಮ ಫೇಸ್ಬುಕ್ ಅಲ್ಲಿ ನೀವು ಹಾಕುವಂತ ವಿಡಿಯೋಸ್ ಎಲ್ಲಾನು ನಾನು ನೋಡಿ ಲೈಕ್ ಮಾಡ್ತಾ ಇರ್ತೀನಿ. ಕೆಲವೊಂದು ವಿಚಾರಗಳನ್ನೆಲ್ಲ ಹೇಳ್ತೀರಾ, ತುಂಬಾ ತುಂಬಾ ಚೆನ್ನಾಗಿ ಹೇಳ್ತೀರಾ. ನಾವು ಆಧ್ಯಾತ್ಮಿಕದಲ್ಲೇ ಇರೋದು, ನಮಗೂ ತುಂಬಾ ಉಪಯೋಗ ಆಗಿದೆ. ಅದಕ್ಕೆ ಫೋನ್ ಮಾಡಿದೆ ಸರ್. ಸರ್ ತುಂಬಾ ಸಂತೋಷ ಆಯ್ತು, ಹಾ ಸರ್, ಒಳ್ಳೆಯದು। ನಾವಿರೋದು ಬೆಂಗಳೂರಲ್ಲಿ. ಈಗ ನಮ್ಮ ಒಂದು ಈಗ ನಾವು ವೃತ್ತಿಯಲ್ಲಿ ಪೌರೋಹಿತ್ಯ ಮಾಡ್ಕೊಂಡಿದ್ದೀವಿ. ಈಗ ಕೊರೋನಾ ಬಂದ್ಬಿಟ್ಟು ನಮಗೆ ನಮ್ಮ ಕೊಡಲಿ ಪಟ್ಟು ಬಿದ್ದಿದೆ. ಏನೂ ಆಗಿಲ್ಲ, ಕೊಡ್ಲಿ ಬಿಟ್ಟು ಹೆಂಗ್ ಬಿದ್ದಿದೆ? ನಿಮ್ಮ ವೃತ್ತಿ ಇದೆಯಲ್ಲ, ಅಧ್ಯಯನ ಮತ್ತು ಪ್ರವೃತ್ತಿ ಎರಡಾಗಿರುತ್ತೆ। ಓಕೆ, ಕರೋನಾ ಟೈಮಲ್ಲಿ ಅಧ್ಯಯನ ಮಾಡ್ಕೊಳ್ಳಿ। ಅಧ್ಯಯನ ಮಾಡ್ಕೋಬಹುದು, ಓಕೆ ಒಪ್ಕೊಂಡೆ. ಆದ್ರೆ ನಾವು ಅದನ್ನೇ ನಂಬ್ಕೊಂಡು ನಾವು ಹಾ ಅದನ್ನ ತಪ್ಪಲ್ಲ, ಅದರಲ್ಲಿ ನೀನು ಅದನ್ನೇ ನಂಬ್ಕೊಳ್ಳಂಗಿಲ್ಲ। ಇವಾಗ ರೈತ 3 ತಿಂಗಳು ದುಡಿತಾನೆ, 8 ತಿಂಗಳು ಸುಮ್ಮನೆ ಕುತ್ಕೋತಾನೆ। ಅಂದ್ರೆ ನೀನು ದುಡ್ದಿರೋದನ್ನೆಲ್ಲ ಏನ್ ಮಾಡಿದೆ? ಸಾಲಗಳು ಮಾಡ್ಕೊಂಡಿದ್ಯಾ? ಅದು ತೀರಿಸ್ಬೇಕಾದ ಪರಿಸ್ಥಿತಿ ಬಂದಿದ್ದಕ್ಕೆ ಇವಾಗ ಇದು ಮಾಡಿದ್ಯಾ? ನಿನ್ ಸಾಲಗಳೇ ಇಲ್ಲ ಅಂದಿದ್ರೆ ಇಲ್ಲಿ ಜೀವನ ತಳ್ಳೋದೇನು ಅಷ್ಟು ಕಷ್ಟ ಇರ್ತಿರ್ಲಿಲ್ಲ ಬಂಗಾರು। ಓಹೋ ಸರಿ, ಹಾಗೆ ಸಾಲ ಮಾಡೋದಕ್ಕೆ ನಿಮ್ಮ ವೇದಗಳೇ ಬೇಡ ಅಂದಿದ್ರು, ನೀನ್ ಯಾಕೆ ಸಾಲ ಮಾಡಿದೆ? ಆ ತರ ಹೌದು, ಜೀವನ ನಡೆಸಬೇಕು ಅಂತ ಇಲ್ಲ, ಹಾಗೆಲ್ಲ ಇತ್ತು. ಸಾಲ ಸಾಲ ಮಾಡ್ತೀನಿ. ಮಾಡೋದೇ ಆಸೆ ಕಣ, ನೀನ್ ಏನೇ ಕಾರಣ ಇರ್ಲಿ ಸಾಲ ಮಾಡೋದು ಅಜ್ಞಾನ ಮತ್ತೆ ಆಸೆ। ಆ ಸಾಲದಿಂದಲೇ ಇವತ್ತು ನಿಂಗ್ ದುಡಿಬೇಕು ಅನಿಸ್ತಾ ಇದೀವಿ ನಾ। ನಿನ್ ಊಟಕ್ಕೆ ಬೇಕಾದಷ್ಟು ದೇವರು ಕೊಡ್ತಾ ಇದಾರೆ, ಊಟಕ್ಕೆ ಹೌದು ಏನು ಕೊಡ್ತಾ ಇಲ್ಲ। ಹೌದು ಹೌದು ಹಾ, ಹೌದು. ಇನ್ನು ಮುಂದೆ ಸಾಲ ಮಾಡ್ಬೇಡ ಬಂಗಾರು। ನಾನ್ ನಿಮ್ ಹತ್ರ ತುಂಬಾ ದಿನದಿಂದ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಸರ್. ಇವತ್ತು ಆಸೆ ತೀರ್ತು. ತುಂಬಾ ತುಂಬಾ ಧನ್ಯವಾದಗಳು ಸರ್, ನೀವು ನನ್ನ ಫೋನ್ ಎತ್ತಿ ಮಾತಾಡಿದ್ಕೆ. ಓಕೆ ಬಂಗಾರು, ಸರಿ ನಿನ್ನ ಮತ್ತೆ ನಿನ್ನ ಈ ಕಾಲ್ ನ ಫೇಸ್ಬುಕ್ ಅಲ್ಲಿ ಹಾಕ್ಬೋದಾ? ಖಂಡಿತವಾಗ್ಲೂ ಹಾಕಿ ಸರ್, ಖಂಡಿತವಾಗ್ಲೂ ಹಾಕಿ. ನಿನ್ಗೆ ಅವಮಾನ ಅನ್ಸೋದಿಲ್ವಾ? ಬುದ್ಧಿ ಹೇಳಿದಾರೆ ಸಾಲ ಇಲ್ಲ, ಛೇ 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 ಛೇ, ಬುದ್ಧಿ ಹೇಳಿದರೆ ಅಂತ ನನಗೆ ಅವಮಾನ ಆಗಲ್ಲ, ನನಗೆ ಒಂದು ದಾರಿ ಕಾಣತ್ತಲ್ಲ, ಅದಕ್ಕೆ ನಮ್ಗೆ ಖುಷಿ ಆಗತ್ತೆ. ಓಕೆ ಬಂಗಾರು, ಥ್ಯಾಂಕ್ ಯು ವೆರಿ ಮಚ್। ಇನ್ನೇನು ಸಮಾಚಾರ? ಸರ್ ಹೇಳಬೇಕು, ನೀವೇ ಇಲ್ಲ, ನೀವೇ ಹೇಳಬೇಕು. ಮತ್ತೆ ಏನಾದ್ರು ಒಂದು ವಿಶೇಷ ನಮಗೆ ನಮ್ಮ ಒಂದು ಈ ಒಂದು ಇದಕ್ಕೆ ನಮ್ಮ ಜನತೆಗೆ ಒಂದು ಒಳ್ಳೆ ಸಂದೇಶ ಕೊಡೋದಾದ್ರೆ ನೀವು ಯಾವ ರೀತಿ ಏನಿಲ್ಲ, ಕೊಡ್ತೀರಾ? ಹಿಂದಿನ ಕಾಲದಲ್ಲಿ ಪೂಜಾ ಪದ್ಧತಿಗಳಲ್ಲಿ ಮನೆ ಮನೆಗೂ ಹೋಗಿ ಪುರೋಹಿತನಾದವನು ಅವ್ರಿಗೆ ಯಾವುದೇ ಕಾರಣಕ್ಕೂ ಸಾಲಗಳು ಮಾಡಬೇಡಿ ಅಂತ ಒಂದು ಮಾತು ಹೇಳ್ತಿದ್ದೆ। ಯಾಕಂದ್ರೆ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ನಲ್ಲ, ಹೌದು. ಅದಕ್ಕೂ ಸಾವಿರಾರು ವರ್ಷಗಳ ಹಿಂದಿನಿಂದ ಒಂದು ಪದ್ಧತಿ ಇತ್ತು। ಆ ದುಃಖಕ್ಕೆ ಕಾರಣ ಆಸೆ, ಆದ್ರೆ ಆಸೆಗೆ ನಿಲ್ಸೋದೆಂಗೆ, ಆಸೆ ನಿಲ್ಸೋದು ಹೇಗೆ ಅಂತ ಹೇಳ್ತಾ ಇದ್ರು। ಹೆಂಗೆ ಆಸೆಯಿಂದ ಮನುಷ್ಯ ಸಾಲ ಮಾಡ್ತಾನೆ, ಇಲ್ಲಾಂದ್ರೆ ಇದ್ದಿದ್ರಲ್ಲಿ ಬದುಕೋತಾನೆ। ಓಕೆ ಮತ್ತೆ ಸಾಲ ಹೆಚ್ಚು ಮಾಡ್ತಾ ಹೋದಾಗ ಸಾಲ ತೀರಿಸೋ ಉದ್ದೇಶ ಇರುತ್ತೆ ವಿನಃ ಈ ಮೇಲ್ ಬರೋ ಉದ್ದೇಶ ಇರಲ್ಲ, ಅಂದ್ರೆ ನೀರಿಗೆ ಇಳಿದ ಮೇಲೆ ದಡಕ್ ಬರೋ ಹಂಗೆ ಆಗತ್ತೆ। ಅದಕ್ಕೆ ಹೌದು. ಯೋಚನೆ ಮಾಡು, ಅಂದ್ ನೀನು ಪುರೋಹಿತಕ್ಕೆ ಹೋದಾಗ ಜನಗಳಿಗೆ ವೇದಗಳ ಹೇಳುವ ಕಿವಿ ಮಾತಿದು ಸಾಲಗಳು ಮಾಡಬೇಡಿ ಅಂತೇಳಿ। ಎಷ್ಟೇ ಕರೋಡಪತಿ ಮನೆಗೆ ಹೋಗು, ನೀನ್ ಅವ್ರಿಗೆ ಹೇಳು ಸಾಲಗಳು ಮಾಡದೆ ಇದ್ರೆ ನಿಮ್ ಮನೇಲಿ ಸೌಭಾಗ್ಯ ಬರುತ್ತೆ, ಈ ಮಾತನ್ನ ಹೇಳ್ತಾ ಇರು। ಧರ್ಮರಾಯನಿಗೆ ಯಕ್ಷ ಪ್ರಶ್ನೆಯಲ್ಲಿ ಬಂದ ಪ್ರಶ್ನೆ ಹೇಳು, ಅಲ್ಲಿ ಧರ್ಮರಾಜ ಹೇಳ್ತಾನೆ ಈ ಜಗತ್ತಿನ ಅತ್ಯಂತ ಸುಖವಾದ ಮನುಷ್ಯ ಸಾಲವಿಲ್ಲದವನು ಅಂತ। ಯಾವ ಹೀರೋ ಅಂತ ಹೇಳಲ್ಲ, ರಾಜ ಅಂತ ಹೇಳಲ್ಲ, ಋಷಿ ಅಂತ ಹೇಳಲ್ಲ, ಸಾಲವಿಲ್ಲದವನೇ ಸುಖಿಯಾದ ಮನುಷ್ಯ ಅಂತ ಹೇಳ್ತಾನೆ। ಇದನ್ನಿಟ್ಕೊಂಡು ನೀನ್ ಜನಜಾಗೃತಿ ಮಾಡು, ನಿನಗೆ ಪುಣ್ಯ ಬರುತ್ತೆ। ಓಕೆ, ಖಂಡಿತ ಖಂಡಿತ ಸರ್, ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಸಾಲ ಅಂದ್ರೆ ಎರಡು ತಲೆ ಹಾವಿದ್ದಂಗೆ, ಒಂದು ಹೌದು ಕಡೆ ಕೊಟ್ಟವನನ್ನ ಕಚ್ಚತ್ತೆ, ಇನ್ನೊಂದು ಕಡೆ ಪಡೆದವನನ್ನ ಕಚ್ಚತ್ತೆ। ಕಚ್ಚತ್ತೆ. ಕೊಟ್ಟವನಿಗೂ ನಿದ್ದೆ ಇರಲ್ಲ, ನನ್ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅಂತ। ಮತ್ತೆ ಬಡ್ಡಿ ತಿನ್ನುವವರಿಗೆ ರಕ್ತ ರೋಗಗಳು ಬರುತ್ತಂತೆ, ಓಕೆ ಓಕೆ. ಅದು ಶಾಸ್ತ್ರಗಳು ಹೇಳುತ್ತೆ। ಹಾಗಾಗಿ ಸಾಲ ಕೊಡೋದು ಬೇಡ ಅಂತ ಹೇಳಿ ತಿಳಿಸು ಅವ್ರಿಗೆ। ಓಕೆ, ಖಂಡಿತ ಖಂಡಿತ ಸರ್, ಖಂಡಿತವಾಗ್ಲೂ. ಥ್ಯಾಂಕ್ ಯು ಬಂಗಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವೆಲ್ಕಮ್.